ಹಾಯ್ ಎವರಿ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಈ ವರ್ಷ ಮಾನ್ಯ ಶಿಕ್ಷಣ ಸಚಿವರು ಪ್ರಕಟಣೆ ಮಾಡಿದ್ದಾರೆ ಈ ವರ್ಷ ಪಿ ಯು ಸಿ ಪರೀಕ್ಷೆ ಮಾರ್ಚ್ ಒಂಬತ್ತರಿಂದ ಶುರುವಾಗುತ್ತೆ ಈ ವರ್ಷ ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ ಅದುಗಳನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದರೆ ಲೈಕ್ನ ಮಾಡಿ ಫಸ್ಟ್ ಆಫ್ ಆಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಆಲ್ರೆಡಿ ನೋಟಿಫೈನ ಮಾಡಿದ್ದಾರೆ ಈ ಬಾರಿ ಯಾವುದೇ ವಿದ್ಯಾರ್ಥಿಗಳಿಗೆ ಈ ಬಾರಿ ಈ ಜಾಬ್ಗೆ ಅವಕಾಶ ಕಲ್ಪಿಸೋದಿಲ್ಲ ಅಂಥೇಳಿ ಪ್ರಕರಣ ಕೂಡ ಮಾಡಿದ್ದಾರೆ ಅದನ್ನು ನೀವು ನೋಡಿದ್ದೀರಾ ಈ ವರ್ಷ ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ ಈ ವರ್ಷ ಪರೀಕ್ಷಾ ಕೇಂದ್ರಗಳನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ನಂತರ ಬಿ ಒ ಹಫ್ಗಳಲ್ಲಿ ಬರುವ ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಕೈಗೊಂಡಿದ್ದಾರೆ ಈ ಹಿಂದೆ ಯಾವ ರೀತಿ ಇತ್ತು ಅದಕ್ಕಿಂತ ಈ ಬಾರಿ ಹೆಚ್ಚು ಕೂಡ ಸ್ಟ್ರಿಟ್ಟನ್ನು ಕೂಡ ಮಾಡ್ತಾ ಇದ್ದಾರೆ ಎಕ್ಸಾಮ್ನ ಅದರ ಬಗ್ಗೆ ಕೂಡ ನೋಟಿಫೈನ ಮಾಡಿದ್ದಾರೆ ಪರೀಕ್ಷಾ ಕೇಂದ್ರದಲ್ಲಿ ನಿಯಮಗಳು ಸಿ ಸಿ ಕ್ಯಾಮ್ರಾಗಳು ಕಡ್ಡಾಯ ಸೂಚನೆ ಅದೇ ರೀತಿ ಸ ಪರೀಕ್ಷಾ ಕೇಂದ್ರ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಅದೇ ರೀತಿ ನಾನಾ ಹಲವು ಯೋಜನೆಗಳನ್ನು ಕೂಡ ರೂಪಿಸಿದ್ದಾರೆ ನಂತರ ಈ ಹಿಂದೆ ಈ ಹಿಂದೆ ಯಾರೆಲ್ಲ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿದ್ದರು ಅಂಥರ ಮೇಲೆ ಅಂಥವರ ಮೇಲೆ ಕಟ್ಟೆಚ್ಚರಾಗಿ ಅವರನ್ನು ಕೂಡ ಸಾಧ್ಯವಾದರೆ ಬಂಧಿಸೋದು ಮಾಡಿದ್ದಾರೆ ನಂತರ ಪರೀಕ್ಷಾ ಕೇಂದ್ರ ಸುತ್ತಮುತ್ತ ಇರುವ ಸಿ ಸಿ ಕ್ಯಾಮ್ರಾಗಳು ಕಡ್ಡಾಯವಾಗಿ ವರ್ಕ್ ಆಗಬೇಕು ಪರೀಕ್ಷಾ ಕೇಂದ್ರದೊಳಗೆ ಇರೋ ಕಿಸಿ ಕ್ಯಾಮ್ರಾ ಕೂಡ ಕಡ್ಡಾಯ ವರ್ಕ್ ಆಗಬೇಕು ಅದೇ ರೀತಿ ಪೊಲೀಸ್ ಅವರ ನಿಯೋಜನೆ ಮತ್ತು ನಿಮ್ಮ ಕ್ವಶನ್ ಪೇಪರ್ ಬಂದುಬಿಟ್ಟು ಪೊಲೀಸ್ ಅಧಿಕಾರಿಗಳ ಜೊತೆ ಬಂದು ನೀಟಾಗಿ ಹ್ಯಾಂಡ್ಲ್ ಆಗಬೇಕಾಗುತ್ತೆ ಸೆಂಟ್ರಿಗೆ ನಂತರ ಪರೀಕ್ಷಾ ಕೇಂದ್ರದಲ್ಲಿ ಸುತ್ತಮುತ್ತ ಇರುವ ಜೆರಾಕ್ಸ್ ಸೆಂಟ್ರಿಗಳು ಅದೇ ರೀತಿ ಕಂಪ್ಯೂಟರ್ ಗೇಮಿಂಗ್ ಅಂಗಡಿಗಳು ಎಲ್ಲ ಕೂಡ ಬಂದ್ ಮಾಡೋಕ್ಕೆ ಆದೇಶವನ್ನು ಕೂಡ ಹೊಡಿಸಿದ್ದಾರೆ ಕಳೆದ ಬರೀಕಂಥ ಈ ವರ್ಷ ಕೇಂದ್ರದ ನಿಯಮಗಳು ಪರೀಕ್ಷೆ ಸಾಕಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ನಂತರ ಪ್ರಶ್ನೆ ಪತ್ರಿಕೆ ಮೌಲ್ಯಮಾಪನ ಗ್ರೇಸ್ ಮಾರ್ಕ್ಸ್ ಸುಲಭ ಸುಲಭ ಎಲ್ಲ ಕೂಡ ನಮಗೆ ಈ ಹಿಂದೆ ನೋಟಿಫೈನ ಮಾಡಿದ್ದಾರೆ ಅವೆಲ್ಲ ಮಾ ಈ ಬಾರಿ ಪಿ ಪರೀಕ್ಷೆ ಸುಲಭ ಮಾದರಿ ನಡೆದ್ರು ಕೂಡ ಸುಲಭವಾಗಿದ್ದರೂ ಕೂಡ ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಸಾಕಷ್ಟು ಸ್ಟ್ರಿಕ್ಟ್ನ ಇದ್ದಾರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯ ವಿದ್ಯಾರ್ಥಿಗಳಿಗೆ ಹುಷಾರು ವಿದ್ಯಾರ್ಥಿಗಳು ಯಾವುದೇ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಹೋಗಬೇಡಿ ಥ್ಯಾಂಕ್ ಯು ಫಾರ್